ಇಷ್ಟು ವರ್ಷಗಳ ಕಾಲ ನಾಡಹಬ್ಬ ದಸರೆಗೆ ಆಗಮಿಸಿದ್ರೆ ಏನಿಲ್ಲ ಅಂತ ಹೇಳೋಕೆ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೊಂದು ಕಾರ್ಯಕ್ರಮಗಳು ಆಚರಣೆಗಳು ಇರುತ್ತಿದ್ದವು. ಆದರೆ ಈ ಬಾರಿ ಕೊರೋನಾ ಎಂಬ ಹೆಮ್ಮಾರಿಯಿಂದಾಗಿ ದಸರೆಯಲ್ಲಿ ಏನೇನೂ ಇಲ್ಲದಂತಾಗಿದೆ. ಈ ಇಲ್ಲಗಳ ಪಟ್ಟಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾರ್ಯಕ್ರಮವೊಂದು ಸೇರುತ್ತಿದೆ. ಅಂದಹಾಗೆ ಆ ಕಾರ್ಯಕ್ರಮ ಯಾವುದು? ಆ ಕಾರ್ಯಕ್ರಮ ಐತಿಹ್ಯ ಪುಟದಲ್ಲಿ ಅದೆಷ್ಟು ಮುಖ್ಯವಾಗಿತ್ತು ಈ ವಿಶೇಷ ವರದಿ ನೋಡಿ. ಈ ಬಾರಿ ದಸರೆಯಲ್ಲಿ ಏನೇನೂ ಇಲ್ಲ, ಏನೂ ಇಲ್ಲ. ಐತಿಹ್ಯದ ಕಾರ್ಯಕ್ರಮ ವಜ್ರಮುಷ್ಟಿ ಕಾಳಗವೂ ಇಲ್ಲ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಕೊರೋನಾ ಮಹಾಮಾರಿ ಹಿನ್ನೆಲೆ ಸರಳ ಹಾಗೂ ಸಾಂಪ್ರದಾಯಿಕ ಆಚರಣೆಗೆ ಸರ್ಕಾರ ಮುಂದಾಗಿದೆ. ಇತ್ತ ಅರಮನೆಯ ರಾಜವಂಶಸ್ಥರು ಅರಮನೆಗೆ ಸೀಮಿತವಾಗುವಂತೆ ಸಂಪ್ರದಾಯಗಳ ಆಚರಣೆಗೆ ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಈ ಬಾರಿ ದಸರೆಯಲ್ಲಿ ಜಗಜಟ್ಟಿಗಳ ಕಾಳಗ ಇಲ್ಲದಂತಾಗಿದೆ. ಬರೋಬ್ಬರಿ 410 ವರ್ಷಗಳ ಇತಿಹಾಸ ಇರುವ ನಾಡಹಬ್ಬ ದಸರಾ ಮಹೋತ್ಸವ ಹತ್ತಾರು ಕಾರ್ಯಕ್ರಮಗಳಲ್ಲಿ ಈ ವಜ್ರಮುಷ್ಟಿ ಕಾಳಗದ್ದೇ ಪ್ರಮುಖ ಆಕರ್ಷಣೆ. ವಿಜಯನಗರ ಅರಸರಿಂದ ಆರಂಭಗೊಂಡು ಮೈಸೂರು ಸಂಸ್ಥಾನದ ರಾಜರು ನಡೆಸಿಕೊಂಡು ಬರುತ್ತಿದ್ದ ಈ ವಜ್ರಮುಷ್ಟಿ ಕಾಳಗ ನೋಡುವುದೇ ರೋಮಾಂಚನ. ಈ ಕಾಳಗದಲ್ಲಿ ಸ್ಪರ್ಧಿ ಪ್ರತಿಸ್ಪರ್ಧಿಗಳ ನಡುವೆ ಸ್ಪರ್ಧೆ ಏರ್ಪಟ್ಟು ಅಂತಿಮವಾಗಿ ಯಾರಾದರೊಬ್ಬರ ತಲೆಯಿಂದ ರಕ್ತ ಚಿಮ್ಮಿದ ಬಳಿಕವೇ ದಸರೆಯ ಜಂಬೂ ಸವರಿ ಮುಂದಕ್ಕೋಗುತ್ತಿತ್ತು. ಪ್ರತಿ ವರ್ಷ ಈ ಕಾಳಗಕ್ಕೆ ಅರಮನೆಯ ಕರಿಕಲ್ಲು ತೊಟ್ಟಿ ಸಜ್ಜಾಗುತ್ತಿತ್ತು. ರಾಜರು ಕಾಳಗಕ್ಕೆ ಚಾಲನೆ ಕೊಟ್ಟಾಗ ಅದನ್ನ ರಾಜ ಮನೆತನದವರು ವೀಕ್ಷಣೆ ಮಾಡುತ್ತಿದ್ದರು. ಸ್ವತಂತ್ರ ಪೂರ್ವದವರೆಗೂ ಸಾಯುವ ತನಕ ಹೊಡೆದಾಡುತ್ತಿದ್ದ ಜಟ್ಟಿಗಳನ್ನ ಸ್ವತಂತ್ರ ಬಂದ ಮೇಲೆ ತಲೆಯಲ್ಲಿ ರಕ್ತ ಚಿಮ್ಮುವ ತನಕ ಸ್ಪರ್ಧೆ ನಡೆಸಲು ತೀರ್ಮಾನಕ್ಕೆ ಬರಲಾಗಿತ್ತು. ಇದಕ್ಕಾಗಿ ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದ ಜಟ್ಟಿಗಳು ತಿಂಗಳುಗಟ್ಟಲೆ ಅಣಿಯಾಗುತ್ತಿದ್ದರು. ಈ ರಾಜಕಲೆಗೆ ಹಿಂದಿನಿಂದಲೂ ಅಷ್ಟೊಂದು ಗೌರವವಿತ್ತು. ಈ ಜಗಜಟ್ಟಿಗಳಿಗೆ ಖುದ್ದು ರಾಜರೇ ಬೆನ್ನು ತಟ್ಟಿ ಹುರಿದುಂಬಿಸುತ್ತಿದ್ದರು. ಅಂತಹ ರಾಜಕ್ರೀಡೆ ಈ ಬಾರಿ ನಡೆಯುತ್ತಿಲ್ಲ ಎಂಬುದೇ ದೊಡ್ಡ ದುರಂತವಾಗಿದೆ. ಆನೆಯ ದಂತದಿಂದ ತಯಾರಿಸಿದ ಈ ಚೂಪಾದ ಆಯುಧಗಳನ್ನು ಅದಕ್ಕಾಗಿಯೇ ಅರಮನೆಯವರು ಸಿದ್ಧಗೊಳಿಸುತ್ತಿದ್ದರು. ಆದರೆ ಈ ಬಾರಿ ಕೊರೋನಾದಿಂದಾಗಿ ಇದು ಸಾಧ್ಯವಾಗುತ್ತಿಲ್ಲ. ಈ ಕಾರಣಕ್ಕೆ ಉಸ್ತಾದ್ಗಳು ಬೇಸರಗೊಂಡಿದ್ದಾರೆ. ರಾಜ ಮನೆತನಕ್ಕೆ ನಿಷ್ಠೆಯಾಗಿ ಜಟ್ಟಿ ಜನಾಂಗದವರಿಂದ ಪ್ರತಿ ವರ್ಷ ದಸರಾ ಜಂಬೂ ಸವಾರಿ ದಿನ ವಜ್ರಮುಷ್ಟಿ ಕಾಳಗ ನಡೆಯುತ್ತಿತ್ತು. ಕೊರೋನಾ ವೈರಸ್ ಸೋಂಕು ಹರಡುವ ಭೀತಿಯ ಹಿನ್ನೆಲೆ ರಾಜ ಮನೆತನ ಈ ಬಾರಿ ವಜ್ರಮುಷ್ಟಿ ಕಾಳಗ ಬೇಡ ಎಂದು ಹೇಳಿದೆ. ವಜ್ರಮುಷ್ಟಿ ಕಾಳಗ ನೋಡಲು ನೂರಾರು ಜನ ಸೇರುತ್ತಾರೆ. ಹೀಗಾಗಿ ಈ ಬಾರಿ ಕಾಳಗ ಬೇಡ ಎಂದು ರಾಜ ಮನೆತನದವರು ತಿಳಿಸಿದ್ದು ವಜ್ರಮುಷ್ಟಿ ಕಾಳಗಕ್ಕೆ ಭರ್ಜರಿ ತಯಾರಿ ನಡೆಸಿದ್ದ ಜಟ್ಟಿಗಳಿಗೆ ನಿರಾಸೆ ಉಂಟಾಗಿದೆ. ವಜ್ರಮುಷ್ಟಿ ಕಾಳಗಕ್ಕೆ ಜಗಜಟ್ಟಿಗಳು ಕಳೆದ 6 ತಿಂಗಳಿಂದ ಸಿದ್ಧತೆ ನಡೆಸಿದ್ರು. ಆದರೆ ಈ ಕೊರೋನಾದಿಂದಾಗಿ ಈ ವಜ್ರಮುಷ್ಟಿ ಕಾಳಗ ರದ್ದಾಗಿದೆ. ಈ ಕುರಿತು ಮಾತನಾಡಿರುವ ಜಟ್ಟಿ ಕಾಳಗ ಉಸ್ತಾದ್ ಟೈಗರ್ ಬಾಲಾಜಿ ಹೇಳೋದಿಷ್ಟು. ಶ್ರೀನಿವಾಸ್ ಜಟ್ಟಪ್ಪ ಅನ್ನೋರೆಲ್ಲ ಬರ್ದೆಲ್ಲ ಕೊಟ್ಟಿದ್ದೀವಿ ಕೃಷಿ ಇದ್ ಮಾಡೋದಕ್ಕೆ. ಅವ್ರಿದ್ದವರು ಕೊರೋನಾ ಐತೆ, ಜನ ಜಾಸ್ತಿ ಸೇರಂಗಿಲ್ಲ, ಅದಕ್ಕೋಸ್ಕರ ಈ ಸತಿ ಕೃಷಿ ಮಾಡಿಸ್ಬೇಡಿ ಅಂತ ಎಲ್ಲ ಇದು ಮಾಡಿದ್ದಾರೆ. ಅವ್ರ ಮಾತಿನಂತೆ ನಾವು ಕೃಷಿಗೆ ಇದು ಮಾಡಿದ್ದ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿಯಾಗಿದ್ವು, ಸಡನ್ನಾಗಿ ಹಿಂಗೆ ಬಂತು. ಅದಕ್ಕೋಸ್ಕರ ಕುಸ್ತಿ ನಿಲ್ಲಿಸಿದ್ದಾರೆ, ನಾವು ಅದಕ್ಕೋಸ್ಕರ ನಿಲ್ಲಿಸಿದ್ದೀವಿ. ಆಯ್ದ ಕುಸ್ತಿ ಅದು ಪ್ರಮುಖವಾಗಿ ಮಾಡಲೇಬೇಕು. ಅದು ಲೆಕ್ಕ ಇದು ಏನಂದರೆ ಈ ಥರ ಕೊರೋನಾ ಇದ್ದು ಜನಗಳಿಗೆಲ್ಲ ಹರಡ್ತಾ ಇದೆ ಮೈಸೂರಿನಲ್ಲಿ, ಅದಕ್ಕೋಸ್ಕರ ನಾವು ಕುಸ್ತಿ ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟಿದ್ದೀವಿ. ಏನು ಕುಸ್ತಿ ಅದು?
ವಜ್ರಮೂರ್ತಿ ಕುಸ್ತಿನೇ ಮಾಡ್ತಾ ಇದ್ರು. ನಮ್ಮ ಹುಡುಗ ಬಲರಾಮನು ಮಾಡ್ತಾ ಇದ್ದ, ಈ ಸತಿ ವಿಷ್ಣುರಾಮ್ ಅವನು ಮಾಡೋನು. ಎಲ್ಲ ಹಿಂಗಾಗ್ಬಿಡ್ತು, ಆಸೆ ನಿರಾಸೆ ಅಲ್ಲ. ಈಗ ನಿಲ್ಸಿಲ್ಲ, ಕರೋನಾ ಒಂದೇ ನಿಲ್ಸಿರೋದು. ಯಾವಾಗ 1330 ಇಸ್ವಿನ ಮಾಡ್ಕೊಂಡ್ಬಂದಿದ್ದು ಇವತ್ತಿನ ದಿವಸಕ್ಕೆ ಇವತ್ತು ನಿಂತಿರೋದು. ಈ ವರ್ಷನೇ ದಸರಾ ನಿಂತಿರೋದು. ಮಾನ್ಸ್ ಮಾಡಿದ್ರೆ ಮಾಡಿಸ್ಬೋದಾಯ್ತು ಮಹಾರಾಣಿಯವರು, ಅವರು ಎಲ್ಲರಿಗೂ ತೊಂದರೆ ಆಗ್ತದೆ ಅಂತ ಅಂದ್ರು. ಒಂದೇ ಒಂದು ಮಾತು ಹೇಳೋರೆ, ಅಪಾಯದ ಮುನ್ಸೂಚನೆಯಿಂದ ರಾಜಮಾತೆಯವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಒಳ್ಳೆಯ ನಿರ್ಧಾರವೇ ಆಗಿದೆ. ಆದರೆ ನಮಗೆ ಬೇಸರ ಎಂದರೆ, ಇತಿಹಾಸದಲ್ಲಿ ಇದೇ ಮೊದಲು ವಜ್ರಮುಷ್ಟಿ ಕಾಳಗ ಇಲ್ಲವಾಗಿದೆ. ನಾವು ದಸರೆಗಾಗಿ ಸಾಕಷ್ಟು ಕಸರತ್ತು ಮಾಡಿ ತಯಾರಾಗಿದ್ದೆವು. ಆದ್ರೀಗ ಕೊರೋನಾ ಬಂದು ನಮಗೆ ಬೇಸರವಾಗಿದೆ. ನಮ್ಮ ರಾಜ ಮನೆತನದವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗುತ್ತೇವೆ ಎನ್ನುತ್ತಾರೆ ಬಾಲಾಜಿ. ಇದರಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಬೇರೆ ಕಡೆಯಿಂದ ನೋಡಿದ್ರೆ ಮಾಡಿಸ್ತಾರೆ ಅಂತ ಬಂತು. ತಿರ್ಗಾ ಅವ್ರು ತಿರ್ಗಾ ನಮ್ಗೆ ಕೂಗಿಲ್ಲ, ಕೂಗಿ ಹೇಳ್ತೀನಿ ಬೇಕಾದ್ರೆ ಇಲ್ಲದ ಇಲ್ಲ ಅಂತಾನೆ ಹೇಳೋದು. ಮುಂಚೆ ಎಲ್ಲ 30 ಜನ 35 ಜನನೇ ಇರ್ತಾ ಇದ್ದಿದ್ದು. ಪೈಲ್ವಾನರು 4 5 ಜನ ಮಸ್ತಾದ್ರು, ಇಬ್ಬರು ದಸ್ಮಂದಿಗಳು, ಬರೀ ಅಷ್ಟೇ ಜನ ಮಾಡ್ತಾರೆ. ಈಗ 2-3 ಸಾವಿರ ಜನ ಸೇರ್ತಾರೆ, ಜನಗಳೆಲ್ಲ ಜಾಸ್ತಿ ದುಂಬಿಯಲ್ಲಿ. ಅದಕ್ಕೋಸ್ಕರ ನಾವು ನಿಲ್ಸಿರೋದು. ಅಲ್ಲ, ಹಿಂಗಾರೆ ಎಲ್ಲ 15 ದಿವ್ಸಕ್ಕೆ ಮುಂಚೆನೆ ಗೊತ್ತಾಗ್ಬಿಡೋದು. ಆಮೇಲೆ ನಾವು 6 ತಿಂಗಳಿಂದ ಮುಂದೆನೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಫುಲ್ಲು ನಾವು ಅದೇ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಆಮೇಲೆ ಸುಮಾರು ಮೈಸೂರು, ಬೆಂಗಳೂರು, ಚನ್ನಪಟ್ಟಣ, ಆಮೇಲೆ ಚಾಮರಾಜನಗರ, ನಾವು 4 ಕಡೆಯವ್ರೂ ರೆಡಿ ಆಗಿರೋ ಇಲ್ಲಿ ಈ ಥರ ಬಂದಿದೆ. ಅದಕ್ಕೆ ಇದೊಂದು ಯಾರ್ಯಾರು ಹೋಗಿದ್ರಿ, ಏನು ಏನು ಲೆಟ್ರ್ ಕೊಟ್ಟವು. ಲೆಟ್ರ್ ಕೊಟ್ಟಾದ್ಮೇಲಿಂದ ಈ ಥರ ಸುಸ್ತಿ ಮಾಡಿಸ್ಬೇಡಿ, ಎಲ್ಲ ಕರೋನಾದಿಂದ ಇದಾಗಿದೆ, ಅದಕ್ಕೋಸ್ಕರ ನೀವು ಮಾಡೋಂಗಿಲ್ಲ, ಆಯಿತು ಬಿಡಿ ಮಾ, ನಿಮ್ಗೆ ಇದೆಲ್ಲ ತೊಂದರೆ ಇದ್ದಾಗ ಬೇಡಿ, ಸರಳವಾಗಿ ಮಾಡ್ತಾ ಇರೋದು. ಅದಕ್ಕೆ ಒಳಗಡೆ ಮಾಡ್ಬೋದಾಗಿತ್ತು, ನೀವು ಮಾಡಿಸೋದಿಲ್ಲ ಬೇಡಿ, ಎಲ್ಲ ತಿರುಗಾ ಜಾಸ್ತಿ ಆಗೋಗ್ತದೆ ಎಂಬುದು ಅವರನ್ನು ಭಾಳ ಹೇಳುತ್ತಾರೆ. ಅದೇನೇ ಆಗಲಿ, ಕಾರಣದ ಕ್ರಿಮಿ ಕೊರೋನಾದಿಂದಾಗಿ ಐತಿಹ್ಯದ ಸಂಪ್ರದಾಯವೊಂದು ಇತಿಹಾಸದ ಪುಟದಲ್ಲಿ ನಡೆಯುತ್ತಿಲ್ಲ ಎಂದು ದಾಖಲಾಗುತ್ತಿರುವುದೇ ದೊಡ್ಡ ದುರಂತ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.